ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಟು ಜನ್ಮಭೂಮಿ ಚಾನಲ್. ಅದು 1970ರ ಸಂದರ್ಭ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದರೂ ಆಹಾರ ಉತ್ಪನ್ನಗಳ ತಯಾರಿಕೆ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸಿರಲಿಲ್ಲ. ಬಂಗಾಳ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಭೀಕರ ಬರಗಾಲ ಕಾಣಿಸಿಕೊಂಡಿತ್ತು. ಲಕ್ಷಾಂತರ ಮಂದಿ ಹಸಿವೆಯಿಂದ ಸತ್ತರು. ಪರಿಸ್ಥಿತಿ ಸುಧಾರಣೆಯಾಗಲಿಲ್ಲ. ಅಮೆರಿಕ ಸೇರಿದಂತೆ ಅನೇಕ ದೇಶದ ಸ್ವಯಂ ಸೇವಾ ಸಂಸ್ಥೆಗಳು ಭಾರತಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಯನ್ನು ಅಧ್ಯಯನ ಮಾಡಿದವು. ಎಷ್ಟೇ ಆಹಾರ ಕಳಿಸಿದರೂ ಭಾರತವನ್ನು ಬದುಕಿಸಲು ಅಸಾಧ್ಯ ಎಂದು ತೀರ್ಮಾನಕ್ಕೆ ಬಂದವು. ಅಕ್ಷರಶಃ ಇಡೀ ವಿಶ್ವವೇ ಭಾರತದ ಸ್ಥಿತಿ ಕಂಡು ಕೈಚೆಲ್ಲಿ ಕುಳಿತು ಬಿಟ್ಟಿದವು. ಇಂಥ ಸನ್ನಿವೇಶದಲ್ಲಿ ಮೊಳಕೆಯೊಡೆದಿದ್ದೇ ಹಸಿರು ಕ್ರಾಂತಿ ಚಳುವಳಿ. ಆಹಾರ ಉತ್ಪಾದನೆ ವಿಚಾರದಲ್ಲಿ ದೇಶ ಡೋಲಾಯನ ಸ್ಥಿತಿಯಲ್ಲಿದ್ದಾಗ ಓರ್ವ ಕೃಷಿ ವಿಜ್ಞಾನಿ ಸವಾಲು ಸ್ವೀಕರಿಸಿದರು. ರೈತರಿಗೆ ಆಧುನಿಕ ಕೃಷಿ ಪದ್ಧತಿ ಪರಿಚಯಿಸಿದರು. ಖುದ್ದು ತಾವೇ ದೆಹಲಿ ಸುತ್ತಮುತ್ತ 2000 ಪ್ರಾತಿನಿಧಿಕ ತೋಟಗಳನ್ನು ನಿರ್ಮಿಸಿದರು. ಪ್ರಾಥಮಿಕ ಹಂತವಾಗಿ ಮೆಕ್ಸಿಕನ್ ದೇಶದಿಂದ ಗೋಧಿಯ ಬೀಜಗಳನ್ನು ಆಮದು ಮಾಡಿಕೊಂಡು ರೈತರಿಗೆ ವಿತರಿಸಿದರು. ಚಿಕ್ಕ ಹೊಲದಲ್ಲಿ ಹೆಚ್ಚು ಗೋಧಿ ಬೆಳೆಯಬಹುದು ಎಂದು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು. ಇದರಿಂದ 1964ರಿಂದ 1968ರ ಅವಧಿಯಲ್ಲಿ ರೈತರು ಭಾರೀ ಪ್ರಮಾಣದ ಗೋಧಿ ಬೆಳೆದರು. ಭಾರತವು ಹಿಂದಿನ 4000 ವರ್ಷಗಳಲ್ಲಿ ಉತ್ಪಾದಿಸಲು ಸಾಧ್ಯವಾಗದನ್ನು ಕೇವಲ 4 ವರ್ಷದಲ್ಲಿ ಬೆಳೆದು ತೋರಿಸಿದ್ದರು. ಒಂದರ್ಥದಲ್ಲಿ ವೈಜ್ಞಾನಿಕ ಕೌಶಲ್ಯ, ರಾಜಕೀಯ ಇಚ್ಛಾಶಕ್ತಿ ಹಾಗೂ ರೈತರ ಶ್ರಮ ಏಕಕಾಲಕ್ಕೆ ಮೇಳೈಸಿದ ಕ್ಷಣವಾಗಿತ್ತು. ಹೀಗೆ ಮೂರೂ ಕೆಲಸವನ್ನು ಒಗ್ಗೂಡಿಸಿದ ದೈತ್ಯ ಶಕ್ತಿಯೇ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಮಣಕೊಂಬು ಶಾಂಬಶಿವನ್ ಸ್ವಾಮಿನಾಥನ್, MS ಸ್ವಾಮಿನಾಥನ್. 1925ರ ಆಗಸ್ಟ್ 5ರಂದು ಕೇರಳದ ಅಂಬಲಾಪುಳದ ಮೆಣಕೊಂಬು ಸಣ್ಣ ಹಳ್ಳಿಯಲ್ಲಿ ಸ್ವಾಮಿನಾಥನ್ ಜನಿಸಿದರು. ಇವರ ತಂದೆ ವೈದ್ಯರಾಗಿದ್ದು ಮಹಾತ್ಮ ಗಾಂಧೀಜಿಯ ಅನುಯಾಯಿಯಾಗಿದ್ದರು. ಜನರ ಸೇವೆಯ ಉದ್ದೇಶದಿಂದ ಇಡೀ ಕುಟುಂಬ ಮದ್ರಾಸ್ಗೆ ವಲಸೆ ಹೋಯಿತು. ತಮ್ಮ ಪ್ರಾರಂಭಿಕ ಶಿಕ್ಷಣದ ನಂತರದಲ್ಲಿ ಸ್ವಾಮಿನಾಥನ್ ಅವರು ಕೃಷಿ ಪದವಿ ಓದಿದರು. 1949ರ ವರ್ಷದಲ್ಲಿ ಅವರಿಗೆ ಜೈವಿಕ ತಂತ್ರಜ್ಞಾನದಲ್ಲಿನ ಅಧ್ಯಯನಕ್ಕಾಗಿ ನೆದರ್ಲ್ಯಾಂಡ್ ದೇಶದ ವಿದ್ಯಾರ್ಥಿ ವೇತನ ದೊರಕಿತ್ತು. ಮುಂದೆ ಅವರು ಅಮೆರಿಕದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ PhD ಮತ್ತು ವಿಸ್ಕನ್ಸಿನ್ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದರು. ಈ ವೇಳೆ ಭಾರತೀಯ ನಾಗರಿಕ ಸೇವೆ ಪರೀಕ್ಷೆ ಬರೆದು ಪೊಲೀಸ್ ಸೇವೆಗೆ ಆಯ್ಕೆಯಾದರೂ ಅದನ್ನು ತಿರಸ್ಕರಿಸಿ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಯಲು ನಿರ್ಧರಿಸಿದರು. ಆಗಿನ ಕಾಲಕ್ಕೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆದಿದ್ದ ಸ್ವಾಮಿನಾಥನ್ ಅವರಿಗೆ ಅನೇಕ ಖಾಸಗಿ ಸಂಸ್ಥೆಗಳು ಕೈತುಂಬ ಸಂಬಳದ ಉದ್ಯೋಗ ನೀಡುವ ಆಹ್ವಾನವಿತ್ತವು. ದೇಶದ ಸಮಸ್ಯೆಯನ್ನು ಕಂಡು ಮರುಗಿದರು. ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವುದೆಂದರೆ ವಿದೇಶಿ ರೈತರನ್ನು ಶ್ರೀಮಂತರನ್ನಾಗಿಸುವ ಕೈಂಕರ್ಯ ಎಂಬುದು ಸ್ವಾಮಿನಾಥನ್ ಬಲವಾದ ಅಭಿಪ್ರಾಯವಾಗಿತ್ತು. ಭಾರತವನ್ನು ಎಲ್ಲ ರೀತಿಯ ಆಹಾರ ಧಾನ್ಯಗಳಿಂದ ಮುಕ್ತವಾಗಿಸಬೇಕೆಂದು ನಿರ್ಧರಿಸಿದರು. ಅದರಂತೆ 1950ರಲ್ಲಿ ಆಲೂಗಡ್ಡೆ, ಗೋಧಿ, ಅಕ್ಕಿ ಹಾಗೂ ಸೆಣಬಿನ ವಿವಿಧ ತಳಿಗಳನ್ನು ಕಂಡುಹಿಡಿದರು. ಆರಂಭದಲ್ಲಿ ತಮ್ಮ ಸಂಶೋಧನೆಯ ವಿವಿಧ ತಳಿಗಳನ್ನು ರೈತರಿಗೆ ಪರಿಚಯಿಸಿದರು. ಆದರೆ ಹೈಬ್ರಿಡ್ ತಳಿಗಳ ಬಗ್ಗೆ ವ್ಯಾಪಕ ಅಪಪ್ರಚಾರ ನಡೆದು ಇವರ ಹುಮ್ಮಸ್ಸಿಗೆ ಹಿನ್ನಡೆಯುಂಟಾಯಿತು. ಆದರೆ 60-70ರ ದಶಕದ ನಡುವೆ ದೇಶದಲ್ಲಿ ತಲೆದೋರಿದ ಬರಗಾಲ ಪರಿಸ್ಥಿತಿ ಇಡೀ ದೇಶ ಮತ್ತೆ ಸ್ವಾಮಿನಾಥನ್ ಅವರತ್ತ ತಿರುಗುವಂತೆ ಮಾಡಿತು. ದೇಶದ ಕೃಷಿಕರ ಮೂಲ ಅವಶ್ಯಕತೆಗಳ ಕುರಿತಾಗಿ ನೇರವಾದ ಅನುಭವ ಪಡೆಯುವ ನಿಟ್ಟಿನಲ್ಲಿ ಸ್ವಾಮಿನಾಥನ್ ಅವರು ರೈತರೊಂದಿಗೆ ತಾವು ಬೆರೆತು ಕೈಕೆಸರು ಮಾಡಿಕೊಂಡು ಅಹರ್ನಿಶಿ ದುಡಿದರು. ಇವರ ವರದಿಯನ್ನು ಮೆಚ್ಚಿದ ರಾಕ್ಫೆಲ್ಲರ್ ಪ್ರತಿಷ್ಠಾನ ಅವರಿಗೆ ಆರ್ಥಿಕ ಸಹಾಯ ನೀಡಲು ಮುಂದೆ ಬಂದದರ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ಸ್ವಾಮಿನಾಥನ್ ಮಿಶ್ರತಳಿ ಗೋಧಿ ಬೀಜಗಳನ್ನು ಸರ್ಕಾರದ ನೆರವಿನಿಂದ ದೇಶವ್ಯಾಪಿ ಹಂಚಿದರು. ಇವರ ಅವಿರತ ಶ್ರಮ ಮೆಚ್ಚಿದ ಭಾರತ ಸರ್ಕಾರ 1966ರಲ್ಲಿ ನವದೆಹಲಿಯ ಭಾರತೀಯ ವ್ಯವಸಾಯ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ನೇಮಿಸಿತು. ಸ್ವಾಮಿನಾಥನ್ ದೂರದೃಷ್ಟಿಯಿಂದಾಗಿ 4 ವರ್ಷದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಆಯಿತು. ಕೃಷಿ ಉತ್ಪಾದನೆಯಲ್ಲಿನ ಇವರ ಸಾಧನೆಗಾಗಿ 1967ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಭಾಜನರಾದರು. ಇದಾದ ಬಳಿಕ ಕೃಷಿ ಕ್ಷೇತ್ರದಲ್ಲಿ 10 ಹಲವು ಸಂಶೋಧನೆಗಳನ್ನು ನಡೆಸಿರುವ ಸ್ವಾಮಿನಾಥನ್ ಇಡೀ ಜೀವನವನ್ನು ರೈತರ ಏಳಿಗೆಗಾಗಿ ಮುಡಿಪಿಟ್ಟರು. 1987ರಲ್ಲಿ ಮೊದಲ ವರ್ಲ್ಡ್ ಫುಡ್ ಪ್ರೈಜ್ಗೂ ಪಾತ್ರರಾದರು. ಲಂಡನ್ನ ರಾಯಲ್ ಸೊಸೈಟಿ, ಅಮೆರಿಕದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್, ರಷ್ಯನ್ ಅಕಾಡೆಮಿ ಆಫ್ ಸೈನ್ಸ್ ಹಾಗೂ ಚೀನಾದ ಅಕಾಡೆಮಿ ಆಫ್ ಸೈನ್ಸಸ್ ಫೆಲೋಶಿಪ್ ಪಡೆದ ಭಾರತದ ಶ್ರೇಷ್ಠ ವಿಜ್ಞಾನಿಯಾಗಿದ್ದಾರೆ.
ಇವರ ಸಾಧನೆಗಾಗಿ 1979 ಪದ್ಮಭೂಷಣ, 1989 ಪದ್ಮವಿಭೂಷಣ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. ಗೆಳೆಯರೇ, ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಜನ್ಮಭೂಮಿ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.